ओके वेलकम टू माय क्लास नानिवत्तु गणपति दु पुटाणि हाडु हेळ्कोट्बिट्टु निमगे इवत्तिन लेसन स्टार्ट माड्तीनि एनु अंद्रे गणपतिय ओंदु पुटाणि हाके गणप बंदनम्म इलिया म्याल कुंतान गणप बंदनम्म इलिया म्याल कुंतान हब्बके बंदाना जगकेल संतस तन्नाना हब्बके बंदाना जगकेल संतस तन्नाना गणप बंदनम्म इलिया म्याल कुंतान गणप बंदनम्म इलिया म्याल कुंतान हब्बके बंदान जगकेल संतस तंदान कडुबनु नीडुवेवु नावु कैय मुगियुवेवु कडुबनु नीडुवेवु नावु कैय मुगियुवेवु विद्यय कोडु गणप नम्मनु जानर माडप्प विद्यय कोडु गणप नम्मनु जानर माडप्प गणप बंदनम्म इलिया म्याल कुंतान गणप बंदनम्म इलिया म्याल कुंतान हब्बके बंदान जगकेल संतस तंदान ಹಬ್ಬಕ್ಕೆ ಬಂದಾನ ಜಗಕ್ಕೆಲ್ಲ ಸಂತಸ ತಂದಾನ ಕಡುಬನು ತಿಂದಾನ ಹೊಟ್ಟೆಗೆ ಹಾವು ಸುತ್ತಾನ ಕಡುಬನು ತಿಂದಾನ ಹೊಟ್ಟೆಗೆ ಹಾವು ಸುತ್ತಾನ ಚಂದಿರನಕ್ಕಾಗ ಅವನಿಗೆ ಶಾಪವ ಕೊಟ್ಟಾನ ಚಂದಿರನಕ್ಕಾಗ ಅವನಿಗೆ ಶಾಪವ ಕೊಟ್ಟಾನ ಗಣಪ ಬಂದನಮ್ಮ ಇಲಿಯ ಮ್ಯಾಲ ಕುಂತಾನ ಗಣಪ ಬಂದನಮ್ಮ ಇಲಿಯ ಮ್ಯಾಲ ಕುಂತಾನ ವಿದ್ಯೆಯ ಕೊಡು ಗಣಪ ನಮ್ಮನ್ನು ಜಾನರ ಮಾಡಪ್ಪ ಹಬ್ಬಕ್ಕೆ ಬಂದಾನ ಜಗಕ್ಕೆಲ್ಲ ಸಂತಸ ತಂದಾನ ಹಬ್ಬಕ್ಕೆ ಬಂದಾನ ಜಗಕ್ಕೆಲ್ಲ ಸಂತಸ ತಂದಾನ ಓಕೆ ಸ್ಟೂಡೆಂಟ್ಸ್ ನಾವು ನಿಮಗೆ ಸಿಂಬಲ್ ಆಫ್ ದ ನಂಬರ್ಸ್ ಅಂದರೆ ಯಾವ ನಂಬರಿಗೆ ಏ ಸಿಂಬಲ್ ಬರುತ್ತೆ ಚಿಕ್ಕದು ದೊಡ್ಡದು ಸ್ಮಾಲರ್ ಗ್ರೇಟರ್ ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ ಅಲ್ವಾ ಈಗ ಅದನ್ನು ಇನ್ನೊಂದ್ಸಲ ನಾವು ರಿಕಾಲ್ ಮಾಡ್ಕೊಳ್ಳೋಣ ಏನಪ್ಪ ಅಂದರೆ ಇಲ್ಲಿ ನೋಡಿ ನಾನು ನಿಮಗೆ ಸ್ಮಾಲರ್ ಧ್ಯಾನದಲ್ಲಿ ಏನು ಹೇಳ್ಕೊಟ್ಟಿದ್ದೆ ಗ್ರೇಟರ್ ಧ್ಯಾನದಲ್ಲಿ ಏನು ಹೇಳ್ಕೊಟ್ಟಿದ್ದೆ ಈಕ್ವಲ್ ನಂಬರಲ್ಲಿ ಏನು ಹೇಳ್ಕೊಟ್ಟಿದ್ದೆ ಅನ್ನೋದನ್ನು ಇವತ್ತಿನ ಲೆಸನ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಇಲ್ಲಿ ನೋಡಿ ನಾನು ಫಸ್ಟಿಗೆ ಸ್ಮಾಲರ್ ನಂಬರ್ ಹೇಳ್ಕೊಡ್ತೀನಿ ಓಕೆ ಸಿಕ್ಸ್ ಸ್ವಲ್ಪ ಜಾಗ ಬಿಟ್ಬಿಟ್ಟು ಏಟ್ ಅಂತ ಬರೀತೀನಿ ಸಿಕ್ಸ್ ಮತ್ತು ಏಟಲ್ಲಿ ಸ್ಮಾಲರ್ ನಂಬರ್ ಯಾವುದು ಇದರಲ್ಲಿ ಸಿಕ್ಸ್ ಚಿಕ್ಕದ ಏಟ್ ಚಿಕ್ಕದ ಯಾವುದು ಚಿಕ್ಕದು ಗೊತ್ತಲ್ವಾ ಸಿಕ್ಸೇ ಚಿಕ್ಕದು ಓಕೆ ಚಿಲ್ಡ್ರನ್ಸ್ ಗುಡ್ ಸಿಕ್ಸ್ ಚಿಕ್ಕದು ಚಿಕ್ಕದು ಅನ್ನೋದಕ್ಕೆ ಯಾವ ಸಿಂಬಲ್ ಹಾಕ್ತೀವಿ ಅನ್ನೋದನ್ನು ನಿಮಗೆ ನಾನು ಒಂದ್ಸಲ ಹೇಳ್ಕೊಟ್ಟಿದ್ದೀನಿ ಇಲ್ಲಿ ನೋಡಿ ಚಿಕ್ಕದು ಅನ್ನೋ ಹತ್ರ ಈ ರೀತಿ ಎರಡು ರೇಖೆಗಳು ಸೇರುವಂತಹ ಸೆಂಟ್ರಲ್ ಪಾಯಿಂಟ್ಗೆ ಈ ಥರ ಸೆಂಟ್ರಲ್ ಪಾಯಿಂಟ್ ಬರುವಂತಹ ಏನಿದೆಯಲ್ಲ ಭಾಗಕ್ಕೆ ಇದನ್ನು ಚಿಕ್ಕ ಸಂಖ್ಯೆಯಲ್ಲಿ ಬರುವ ಹಾಗೆ ಬರೀಬೇಕು ದೊಡ್ಡ ಸಂಖ್ಯೆನ ಎರಡು ಭಾಗ ಇದೆಯಲ್ಲ ಇಲ್ಲಿ ಅದು ದೊಡ್ಡ ಸಂಖ್ಯೆಯ ಕಡೆ ಬರುವ ಹಾಗೆ ಬರೀಬೇಕು ಅದು ಇದು ಚಿಕ್ಕ ಸಂಖ್ಯೆಯ ಸಿಂಬಲ್ ಇದು ಚಿಕ್ಕ ಸಂಖ್ಯೆಯ ಸಿಂಬಲ್ ನೋಡಿ ಚಿಕ್ಕ ಸಂಖ್ಯೆಯ ಕಡೆ ಎರಡೂ ಸೇರಿ ಜಾಯಿಂಟ್ ಆಗೋ ಜಾಗವನ್ನ ನಾವು ಚಿಕ್ಕ ಸಂಖ್ಯೆಯ ಕಡೆ ಬರಿತೀವಿ ಎರಡು ಬಾಲಗಳನ್ನ ಬೇರೆ ಬೇರೆ ಇರ್ತಾವಲ್ಲ ದೂರ ದೂರ ಅಂತದನ್ನ ನಾವು ದೊಡ್ಡ ಸಂಖ್ಯೆಯ ಸೈಡು ಬರಿತೀವಿ ನೋಡಿ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ
ಇಲ್ಲಿ 4 4 ಅಂತ ಬರ್ದೆ ಇಲ್ಲಿ 9 ಅಂತ ಬರ್ದೆ ಅಲ್ವಾ ಪುಟ ಈಗ ಇದರಲ್ಲಿ ಚಿಕ್ಕ ಸಂಖ್ಯೆ ಯಾವುದು 4 ಆ 9 ಆ ವೆರಿ ಗುಡ್ 4 9 ಗಿಂತ ತುಂಬಾ ಚಿಕ್ಕ ಸಂಖ್ಯೆ ಅಲ್ವಾ ಪುಟ 9 ಗಿಂತ 4 ತುಂಬಾ ಚಿಕ್ಕ ಸಂಖ್ಯೆ ಈಗ ನಾನು ಏನು ಬರೆತೀನಿ ನೋಡೋಣ ಬನ್ನಿ ನೋಡಿ ಈ ರೀತಿ ಸಿಂಬಲ್ ಹಾಕಬೇಕು ಏನು ಸಿಂಬಲ್ ಎರಡು ಬಾಣಗಳನ್ನು ಕೂಡುವ ಮಧ್ಯದ ಜಾಯಿಂಟ್ ಏನಿದೆಯಲ್ಲ ಇದು ಇದನ್ನ ನಾವು ಚಿಕ್ಕ ಸಂಖ್ಯೆಯ ಕಡೆ ಬರೆಯಬೇಕು ಈ ಎರಡು ಬಾಣಗಳು ಕೂಡ ಈ ದೊಡ್ಡ ಸಂಖ್ಯೆಯನ್ನ ನೋಡ್ತಾ ಇರಬೇಕು ಆ ರೀತಿ ನಾವು ಸಿಂಬಲ್ ನ ಬರೆಯಬೇಕು ನೋಡಿ ಈ ರೀತಿ ಬರೆದಾಗ ಈ ಎರಡು ಬಾಣಗಳು ಏನು ಬಿದ್ದವಲ್ಲ ಗೆರೆಗಳು ಅಂತೀರ ನೀವು ಆ ಗೆರೆಗಳು ಈ ದೊಡ್ಡ ಸಂಖ್ಯೆಯ ಕಡೆ ಇರಬೇಕು ಎರಡನ್ನು ನಾವು ಸೇರುವ ಈ ಜಾಯಿಂಟ್ ಅನ್ನು ನಾವು ಚಿಕ್ಕ ಸಂಖ್ಯೆಯ ಕಡೆ ಬರೆಯಬೇಕು ಓಕೆ ಚಿಲ್ಡ್ರನ್ಸ್ ನಾನು ಈಗ ಇದಕ್ಕೆ ನಿಮಗೆ ಎರಡು ಎಕ್ಸಾಂಪಲ್ ಕೊಟ್ಟೆ ಯಾವುದಕ್ಕೆ ಚಿಕ್ಕ ಸಂಖ್ಯೆಗೆ ಒಂದು ಸಿಂಬಲ್ ಇನ ಎಕ್ಸಾಂಪಲ್ ಕೊಟ್ಟೆ ಈಗ ದೊಡ್ಡ ಸಂಖ್ಯೆ ಗ್ರೇಟರ್ ದ್ಯಾನ್ ಗ್ರೇಟರ್ ದ್ಯಾನ್ ಗೆ ಈಗ ಒಂದೆರಡು ಎಕ್ಸಾಂಪಲ್ ಹೇಳ್ಕೊಡ್ತೀನಿ ಕೇಳಿ ಹಾ ಇಲ್ಲಿ 3 ಬಗ್ ಓಕೆ ಚಿಲ್ಡ್ರನ್ಸ್ ಇಲ್ಲಿ ನಾನು ಏನು ಬರೆದೆ 3 ಬರೆದೆ ಈಗ ಇಲ್ಲಿ 1 ಬರೆದೆ 3 ಬರೆದೆ ಮತ್ತೆ 1 ಬರೆದೆ ಇದು ಸ್ಮಾಲರ್ ದ್ಯಾನ್ ಇದು ಸ್ಮಾಲರ್ ದ್ಯಾನ್ ಸಂಖ್ಯೆ ಇದರ ಸಿಂಬಲ್ ಏನು ಇದು ಸ್ಮಾಲರ್ ದ್ಯಾನ್ ಇದು ಗ್ರೇಟರ್ ದ್ಯಾನ್ ಗ್ರೇಟರ್ ದ್ಯಾನ್ ಸಿಂಬಲ್ ಯಾವುದು ಗ್ರೇಟರ್ ದ್ಯಾನ್ ಸಿಂಬಲ್ ಯಾವುದು ವೆರಿ ಗುಡ್ ಇಲ್ಲಿ ನೋಡಿ ಇದು ಗ್ರೇಟರ್ ಸ್ಮಾಲರ್ ಅಲ್ಲಿ ತುಂಬಾ ಏನು ವ್ಯತ್ಯಾಸ ಇಲ್ಲ ಪುಟ ನಾವು ದೊಡ್ಡ ಸಂಖ್ಯೆ ಯಾವ ಕಡೆ ಇರುತ್ತೆ ಆ ಕಡೆ ಎರಡು ಬಾಲ ಬಂದ್ರೆ ಬಂತು ಎರಡು ಗೆರೆ ಆಪೋಸಿಟ್ ದೂರ ದೂರ ಇರ್ತಾವಲ್ಲ ಆ ಗೆರೆ ಆಪೋಸಿಟ್ ಎಲ್ಲಿ ಬರುತ್ತೋ ಅದು ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆಗೆ ಎರಡನ್ನು ಸೇರಿಸಿ ನಾವೇ ಜಾಯಿಂಟ್ ಬೀಳ್ತೇವಲ್ಲ ಅದು ಸ್ಮಾಲರ್ ದ್ಯಾನ್ ಚಿಕ್ಕ ಸಂಖ್ಯೆಯ ಸಿಂಬಲ್ ಅಷ್ಟೇ ವ್ಯತ್ಯಾಸ ಅಂತ ಏನು ದೊಡ್ಡ ವ್ಯತ್ಯಾಸ ಏನು ಇಲ್ಲ ಇದರಲ್ಲಿ ಸ್ಮಾಲರ್ಗೂ ಗ್ರೇಟರ್ಗೂ ಸಿಂಬಲ್ ಅಲ್ಲಿ ವ್ಯತ್ಯಾಸ ಇಲ್ಲ ನಾವು ದೊಡ್ಡ ಸಂಖ್ಯೆ ಎಲ್ಲಿ ಇರುತ್ತೋ ಅಲ್ಲಿ ಎರಡು ಬಾಲ ಹತ್ರ ಎರಡು ಗೆರೆನ ಕೊಡ್ತೀವಿ ಚಿಕ್ಕ ಸಂಖ್ಯೆ ಎಲ್ಲಿ ಇರುತ್ತೋ ಅವನ್ನ ಜಾಯಿಂಟ್ ಮಾಡುವ ಜಾಗನೇ ಚಿಕ್ಕ ಸಂಖ್ಯೆ ಅಷ್ಟು ನೆನಪಿಟ್ಕೊಂಡ್ರೆ ಸಾಕು ನೀವು ಓಕೆ ಈಗ ಇದರಲ್ಲಿ 3 ದೊಡ್ಡ 1 ದೊಡ್ಡ ಯಾವುದು ಗ್ರೇಟರ್ ನಂಬರ್ ವೆರಿ ಗುಡ್ ಚಿಲ್ಡ್ರನ್ಸ್ ಆಲ್ವೇಸ್ 3 ಇಸ್ ಬಿಗ್ ನಂಬರ್ ಇಸ್ ಗ್ರೇಟರ್ ದ್ಯಾನ್ 1 ನಂಬರ್ 1 ನಂಬರ್ ಗಿಂತ 3 ನಂಬರ್ ದೊಡ್ಡ ಸಂಖ್ಯೆ ಇಲ್ಲಿ ನೋಡಿ ಇಲ್ಲೂ ಕೂಡ ದೊಡ್ಡ ಸಂಖ್ಯೆ ಅಂತ ಎರಡು ರೀತಿ ಬಾಲ ಅಥವಾ ಎರಡು ರೀತಿ ಗೆರೆಗಳು ಬಂದವೆ ಇಲ್ಲೂ ಕೂಡ 3 ಗೆ ಎರಡು ಬಾಲ ಅಥವಾ ಇದು ಜಾಯಿಂಟ್ ಮಾಡ್ತಾ ಇರೋದು 1 1 ನಂಬರ್ ಇಸ್ ಆಲ್ವೇಸ್ ಸಣ್ಣದೆ ಎಲ್ಲಾ ಸಂಖ್ಯೆಗಿಂತ 1 ಯಾವತ್ತು 1 ಗಿಂತ ಚಿಕ್ಕ ಸಂಖ್ಯೆ ಯಾವುದಿಲ್ಲ ಬಟ್ 0 ಇದೆ 0 ಗೆ ಬೆಲೆ ಇಲ್ಲ ಅನ್ಕೋಬೇಡಿ 0 ಹಿಂದಕ್ಕೆ ಬರಿತಾ ಹೋದ್ರೆ ಬೆಲೆ ಇಲ್ಲ ಮುಂದಕ್ಕೆ ಎಷ್ಟು ಬರಿತೀವೋ ಅಷ್ಟು ಅದಕ್ಕೆ ವ್ಯಾಲ್ಯೂ ಇದೆ 0 ಗೆ ತುಂಬಾ ವ್ಯಾಲ್ಯೂ ಇದೆ ಬಟ್ ಇದೆ ಅಂತ ಮುಂದೆ ಬರೋದಕ್ಕೆ ವ್ಯಾಲ್ಯೂ ಇದೆ ಇಲ್ಲ ಅಂತ ಹಿಂದೆ ಬರೋದಕ್ಕೇನು ವ್ಯಾಲ್ಯೂ ಇಲ್ಲ ಹಾಗಾಗಿ ಸಂಖ್ಯೆಯಲ್ಲಿ 1ಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು ಇಲ್ಲ ಚಿಕ್ಕ ಸಂಖ್ಯೆ 1 ಮಾತ್ರ ಓಕೆ ಈಗ ಇನ್ನೊಂದು ಹೇಳ್ತೀನಿ ಇಲ್ಲಿ 14 ಓಕೆ ಚಿಲ್ಡ್ರನ್ಸ್ ಸಿ ದ ಬೋರ್ಡ್ ದಿಸ್ ಇಸ್ ನಂಬರ್ ಆಫ್ 14 ಆ್ಯಂಡ್ 10 ದಿಸ್ ಒನ್ ಇಸ್ 10 ಯಾವುದು ದೊಡ್ಡ ಸಂಖ್ಯೆ ಯಾವುದು ಇಲ್ಲಿ ಗ್ರೇಟರ್ ನಂಬರ್ ಯಾವುದು ನೋಡಿ ಅಲ್ಲಿ ಯಾವ ಸಿಂಬಲ್ ಹಾಕಬೇಕು ಅಂತ ನೋಡಿ ಸುಮಾರು ಜನ ಟೆಸ್ಟಲ್ಲಿ ಇದನ್ನ ತುಂಬಾ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಚಿಕ್ಕ ಸಂಖ್ಯೆ ಬರೀರಿ ಅಂದಿರೋ ಹತ್ರ ದೊಡ್ಡ ಸಂಖ್ಯೆಗೆ ಬರೆದಿದ್ದೀರಾ ದೊಡ್ಡ ಸಂಖ್ಯೆ ಬರೀರಿ ಅಂದ ಹತ್ರ ಚಿಕ್ಕ ಸಂಖ್ಯೆ ಬರೆದಿದ್ದೀರಾ ಅಲ್ವಾ ನೋಡ್ಕೊಳ್ಳಿ ನಿಮಗೆ ಅದಕ್ಕೆ ಹೇಳೋದು ಪುಟ ನಿಮ್ಮ ಶಾಲೆಗೆ ಬನ್ನಿ ಶಾಲೆಯಲ್ಲಿ ಬುಕ್ ಕೊಡ್ತಾರೆ ಬುಕ್ ತಗೊಂಡೋಗಿ ಅದನ್ನು ನೋಡಿಬಿಟ್ಟು ಅದನ್ನ ನೋಡಿ ಬರೆಯೋಕ್ಕೆ ಟ್ರೈ ಮಾಡಿ ನಾವು ಹೇಳ್ಕೊಟ್ಟಿರ್ತೇವೆ ಬುಕ್ ನೋಡಿ ಬುಕ್ ರೆಫರ್ ಮಾಡೇ ನಾವು ನಿಮ್ಗೆ ಪಾಠ ಮಾಡೋದು ಅಲ್ವಾ ನೀವು ಶಾಲೆಗೆ ಬಂದು ಬುಕ್ ತಗೊಂಡೋದ್ರೆ ನಿಮಗೆ ಇವೆಲ್ಲ ಬುಕ್ಕಲ್ಲಿ ಇದೆ ಇದನ್ನು ನೋಡಿ ನೋಡಿ ರೆಫರ್ ಮಾಡಿಬಿಟ್ಟು ಮತ್ತೆ ನಾವು ಕೊಟ್ಟಂಥ ಹೋಮ್ವರ್ಕ್ ಅನ್ನು ನೋಡಿ ಕಂಪೇರ್ ಮಾಡ್ಕೊಂಡು ನೀವು ಬರಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಮತ್ತೆ ಈಸಿ ಆಗುತ್ತೆ ಅಷ್ಟೇ ಅಲ್ಲ ಬೇಗ ಮ್ಯಾಮ್ ಏನು ಬರ ಕಳ್ಸಾರೆ ಅನ್ನೋದು ನಿಮಗೆ ಬೇಗ ತಲೆಯಲ್ಲಿ ಹೋಗುತ್ತೆ ಅಲ್ವಾ ಈಗ 14 ಆ್ಯಂಡ್ 10 ಅಲ್ಲಿ
ಯಾವುದು ಗ್ರೇಟರ್ ಯಾವುದು ಗ್ರೇಟರ್ ನಂಬರ್ 14 ಈಸ್ ಆಲ್ವೇಸ್ ಬಿಗ್ ಅಲ್ವಾ 14 10 ಕ್ಕಿಂತನೂ ದೊಡ್ಡ ಸಂಖ್ಯೆ 10 ಕ್ಕಿಂತನೂ ದೊಡ್ಡ ಸಂಖ್ಯೆ 14 14 ಹಾಗಾಗಿ ನಾನು ಈಗ ಈ ಸಿಂಬಲ್ ಉಪಯೋಗಿಸ್ತೇನೆ ಅಲ್ವಾ ಗ್ರೇಟರ್ ದ್ಯಾನ್ ಸಿಂಬಲ್ ಯಾವುದು G R E A T E R greater than ಇದು greater than symbol ನೋಡಿ symbols ನ ನೀವು ತುಂಬಾ ಚೆನ್ನಾಗಿ ನೆನಪಿಟ್ಕೋಬೇಕು greater than ಗೆ ಯಾವ symbol ಹಾಕ್ತೀವಿ smaller than ಗೆ ಯಾವ symbol ಹಾಕ್ತೀವಿ ಅಂತ ಈಗ ನಾನು ನಿಮಗೆ ಎರಡು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಈಗ ನೆಕ್ಸ್ಟ್ ಒನ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು equal 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 ಅಂದ್ರೆ ಏನು equal ಅಂದ್ರೆ ಏನು equal ಅಂದ್ರೆ ಸಮ ಸಮ ಸಂಖ್ಯೆ ಇದ್ದಾಗ ನಾವು ಏನು ಹಾಕ್ತೀವಿ ಯಾವ ಸಿಂಬಲ್ ಹಾಕ್ತೀವಿ ಅನ್ನೋದನ್ನ ನಿಮಗೆ ನಾನು ಈಗಾಗಲೇ ಒನ್ ಟೈಮ್ ಹೇಳಿ ಕೊಟ್ಟಿದ್ದೀನಿ ಬಟ್ ಪಟ್ಟ ನಿಮಗೆ ಬುಕ್ ಅನ್ನು ನೋಡ್ತಾ ಇದ್ರೆ ಬುಕ್ ಅನ್ನು ರೆಫರ್ ಮಾಡ್ತಾ ಇದ್ರೆ ನಿಮಗೆ ಬೇಗ ಅರ್ಥ ಆಗುತ್ತೆ ಏನು ಅಂತ ಹೇಳಿಬಿಟ್ಟು ಇಲ್ಲಿ ಇಲ್ಲಿ 8 ಬರುತ್ತೆ ಓಕೆ ಇಲ್ಲಿ ಕೂಡ 8 ಬರುತ್ತೆ ಎರಡು ಸೈಡ್ ಅನ್ನು 8 ಬರುತ್ತೆ ಈಗ ಅಲ್ಲಿ ಗ್ರೇಟರ್ ದ್ಯಾನ್ ಯಾವುದು ಸ್ಮಾಲರ್ ದ್ಯಾನ್ ಯಾವುದು ಅಂತ ನೀವು ಹುಡುಕ್ತಾ ಇರ್ತೀರಾ ಯಾಕೆ ಅಂದ್ರೆ ಇಲ್ಲಿ ನಾನು ಎರಡು ಸೈಡ್ ಒಂದೇ ನಂಬರ್ ಮೆನ್ಷನ್ ಮಾಡಿದ್ದೀನಿ ಅಲ್ವಾ ಎರಡು ಸೈಡ್ ನಾನು ಒಂದೇ ನಂಬರ್ ಮೆನ್ಷನ್ ಮಾಡಿರೋದ್ರಿಂದ ನಿಮಗೆ ಕನ್ಫ್ಯೂಸ್ ಆಗೇ ಆಗುತ್ತೆ ಮ್ಯಾಮ್ ಯಾವ ಸಿಂಬಲ್ ಹಾಕ್ತಾರೆ ಗ್ರೇಟರ್ ದ್ಯಾನ ಸ್ಮಾಲರ್ ದ್ಯಾನ ಎರಡೂ ಅಲ್ಲ ಬಟ್ ಎರಡು ಸೇಮ್ ಸಂಖ್ಯೆ ಇದೆ ಇದಕ್ಕೆ ನಾನು ಯಾವ ಸಿಂಬಲ್ ಹಾಕಬೇಕು ಓಕೆ ಚಿಲ್ಡ್ರನ್ಸ್ ಇದಕ್ಕೆ ನಾನು ಸಮ ಸಂಖ್ಯೆ ಈಕ್ವಲ್ ಈಕ್ವಲ್ ಅಂತ ಹೇಳ್ತೀನಿ ಇ ಕ್ಯೂ ಯು ಯು ಎ ಎಲ್ ಇ ಕ್ಯೂ ಯು ಎ ಎಲ್ ಈಕ್ವಲ್ ಈಕ್ವಲ್ ಅಂದರೆ ಸಮ ಈ ಕಡೆಯೂ ಏಟಿದ್ರೆ ಆ ಕಡೆಯೂ ಏಟಿದೆ ಎರಡೂ ಕಡೆ ಒಂದೇ ಸಂಖ್ಯೆ ಇರೋದ್ರಿಂದ ನಾವು ಅದನ್ನ ಈಕ್ವಲ್ ಅಂತ ಹೇಳ್ತೀವಿ ಅಥವಾ ಸಮ ಸಮ ಚಿಹ್ನೆ ಸಮ ಸಂಖ್ಯೆಯ ಚಿಹ್ನೆ ಸಮ ಸಂಖ್ಯೆಯ ಚಿಹ್ನೆ ಯಾವುದು ಈಕ್ವಲ್ ಇದು ಸಿಂಬಲ್ ಓಕೆ ಸಮ ಸಂಖ್ಯೆಯ ಸಿಂಬಲ್ ಈಕ್ವಲ್ ಈಕ್ವಲ್ ಅಂದ್ರೆ ಪದ ಸಂಖ್ಯೆ ಸಿಂಬಲ್ ಈ ರೀತಿ ಎರಡು ಅಡ್ಡಗೆರೆಗಳನ್ನು ಹಾಕೋದನ್ನ ನಾವು ಈಕ್ವಲ್ ನ ಸಮ ಸಂಖ್ಯೆಯ ಚಿಹ್ನೆ ಸಮ ಸಂಖ್ಯೆಯ ಚಿಹ್ನೆ ಅಂತ ಅಂದ್ರೆ ಈಕ್ವಲ್ ಗೊತ್ತಾಯ್ತಲ್ಲ ನಿಮಗೆ ಗ್ರೇಟರ್ ದನ್ಗೆ ಎರಡು ಪದ ಒಂದೇ ಕಡೆ ಬಂದಾಗ ಅದು ಗ್ರೇಟರ್ ದ್ಯಾನ್ ಸಿಂಬಲ್ ಅಂದ್ರೆ ಪಾಯಿಂಟ್ ಎರಡು ಕೂಡುವಂತಹ ಜಾಯಿಂಟ್ ಸ್ಮಾಲರ್ ಎರಡು ಬೇರೆ ಬೇರೆ ದೂರ ದೂರ ಎರಡು ಪದ ಬಂದಾಗ ಆ ಭಾಗ ಗ್ರೇಟರ್ ಅಷ್ಟೇ ಅದರಲ್ಲಿ ತುಂಬಾ ವ್ಯತ್ಯಾಸ ಇಲ್ಲ ಬಟ್ ನೀವು ಕನ್ಫ್ಯೂಸ್ ಮಾಡ್ಕೋಬಿಡಿ ಈಗ ನಾನು ಮತ್ತೆ ಇಲ್ಲಿ 15 ಈಗ ಏನ್ ಬರೆಯೋದು ಓಕೆ ವೆರಿ ಗುಡ್ ಈಗಲೂ ಕೂಡ ನಾವು ಈಕ್ವಲ್ ಅಂತಾನೆ ಬರಿಬೇಕು ಈಕ್ವಲ್ ಅಂತ ಯಾಕೆ ಬರಿಬೇಕು ಈಕ್ವಲ್ ಅಂತ ಯಾಕೆ ಬರಿಬೇಕು ಅಂದ್ರೆ ಎರಡು ಸೈಡ್ ಸೇಮ್ ನಂಬರ್ಸ್ ಇದಾವೆ ಎರಡು ಕಡೆ ಸೇಮ್ ನಂಬರ್ ಇರೋದ್ರಿಂದ ನಾನಲ್ಲಿ ಮತ್ತೆ ಸಮ ಸಂಖ್ಯೆಯ ಚಿಹ್ನೆ ಹಾಕ್ತೀನಿ ಓಕೆ ಗೊತ್ತಾಯ್ತಲ್ಲ ಪುಟ್ಟ ನಿಮಗೆಲ್ಲ ನೋಡಿ ಗ್ರೇಟರ್ ದ್ಯಾನ್ ಬಂದಾಗ ಗ್ರೇಟರ್ ಈ ಕಡೆ 4 2 ನೋಡಿ ಇದು ಎರಡು ಬಾಲ ದೂರ ದೂರ ಬಂದಾಗ ಇದು ಗ್ರೇಟರ್ ದ್ಯಾನ್ ಸಿಂಬಲ್ ಎರಡು ಪಾಯಿಂಟ್ ಇಲ್ಲಿ ಒಂದ್ ಕಡೆ ಇರುತ್ತೆ ಅದು ಸ್ಮಾಲರ್ ಓಕೆ ನೋಡಿ ಇವಾಗ 3 ದೊಡ್ಡ 5 ದೊಡ್ಡ ವೆರಿ ಗುಡ್ 5 3 ಗಿಂತ ದೊಡ್ಡದು ಗ್ರೇಟರ್ ಅಂದ್ರೆ ದೊಡ್ಡ ಸಂಖ್ಯೆ 3 ಗಿಂತ 5 ದೊಡ್ಡ ಸಂಖ್ಯೆ ಹಾಗಾಗಿ ನಾನು ನೋಡಿ ದೊಡ್ಡ ಸಂಖ್ಯೆ ಕಡೆ ಎರಡು ಬಾಲ ಸೇರುವ ಹಾಗೆ ಬರೆದಿದ್ದೀನಿ ಓಕೆ ಚಿಲ್ಡ್ರನ್ಸ್ ಗೊತ್ತಾಯ್ತಲ್ಲ ಗ್ರೇಟರ್ ದ್ಯಾನ್ ಗೆ ಯಾವ ಸಿಂಬಲ್ ಸ್ಮಾಲರ್ ದ್ಯಾನ್ ಗೆ ಯಾವ ಸಿಂಬಲ್ ಈಕ್ವಲ್ ಸಮ ಸಂಖ್ಯೆ ಸಮ ಸಂಖ್ಯೆ ಇದ್ದಾಗ ಯಾವ ಸಿಂಬಲ್ ಬರಿಬೇಕು ಅಂತ ಓಕೆ ನಾನು ಇವತ್ತು ನಿಮಗೆ
ಮೂರನ್ನು ಹೇಗೆ ಬರೆಯುವುದು ಅನ್ನೋದನ್ನ ಹೇಳ್ಕೊಡ್ತೀನಿ ಇಲ್ಲಿ ನೋಡಿ ಓಕೆ ಬನ್ನಿ ಈಗ ನಾನು ಇಲ್ಲಿ ಕೆಲವೊಂದು ನಂಬರ್ಸ್ನ ಬರೆದಿದ್ದೀನಿ ಓಕೆ ಚಿಲ್ಡ್ರನ್ಸ್ ಈ ನಂಬರ್ಸಲ್ಲಿ ನೀವು ಗ್ರೇಟರ್ ಯಾವುದು ಸ್ಮಾಲರ್ ಯಾವುದು ಈಕ್ವಲ್ ಯಾವುದು ಅನ್ನೋದನ್ನ ಇವತ್ತು ನೀವು ಹಾಕಬೇಕು ನಾನು ಹೇಳ್ತೀನಿ ಬಟ್ ನನ್ನ ಜೊತೆ ನೀವು ಕೂಡ ಬರಿಬೇಕು ಓಕೆ ನೋಡಿ ಇಲ್ಲಿ 4 ಇದೆ ಇಲ್ಲಿ 3 3 ಮತ್ತೆ 4 ಅದರಲ್ಲಿ ನಾವು ಇದಕ್ಕೆ ಗ್ರೇಟರ್ ದೆನ್ ಸಿಂಬಲ್ ಹಾಕಬೇಕು ಅಲ್ವಾ ದೊಡ್ಡ ಸಂಖ್ಯೆ ಯಾವ ಕಡೆ ಇರುತ್ತೋ ಆ ಕಡೆ ಎರಡು ಬಾಲ ಅಥವಾ ಎರಡಿಗೆ ಬರಬೇಕು ಆ ಥರ ಹಾಕಬೇಕು ಓಕೆ ನೋಡಿ ಎರಡು ಇದು ಚಿಕ್ಕ ಸಂಖ್ಯೆ ಅಂತ ಗೊತ್ತಿಡಬೇಕು ಅಂದ್ರೆ ನಾವು ಎರಡನ್ನು ಪಾಯಿಂಟ್ ಎರಡನ್ನು ಸೇರಿಸುವ ಈ ಸ್ಥಳ ಜಾಯಿಂಟ್ ಅನ್ನು ನಾವೇನಂತೀವಿ ಚಿಕ್ಕ ಸಂಖ್ಯೆಯ ಕಡೆನೆ ಬರಬೇಕು ಆ ಥರ ಬರಬೇಕು ಅದು ಗ್ರೇಟರ್ ದೆನ್ ಅಂದರೆ ಇದು ನೋಡಿ ದೊಡ್ಡದು ಯಾವ ಕಡೆ ಇರುತ್ತೋ ಆ ಕಡೆ ಎರಡು ಬಾಲ ಬಂದರೆ ಮುಗಿತಪ್ಪ ನಿಮ್ಮ ಕೆಲಸ ದೊಡ್ಡ ಸಂಖ್ಯೆ ಯಾವ ಸೈಡ್ ಇರುತ್ತೋ ಆ ಸೈಡ್ ಬಂದರೆ ಅದು ಗ್ರೇಟರ್ ಆಗುತ್ತೆ ಚಿಕ್ಕದಿದ್ದಾಗ ಪಾಯಿಂಟ್ ಅಂದರೆ ಎರಡು ಸೇರುವ ಒಂದು ಪಾಯಿಂಟನ್ನು ನಾವು ಚಿಕ್ಕ ಸಂಖ್ಯೆಗೆ ಹಾಕ್ತೀವಿ ನೋಡಿ ಇಲ್ಲಿ 5 ಇದೆ ಇಲ್ಲಿ 8 ಇದೆ ಓಕೆ ಈಗ 5 ದೊಡ್ಡದ 8 ದೊಡ್ಡದ ವೆರಿ ಗುಡ್ 8 ತುಂಬ 5 ಕ್ಕಿಂತ ದೊಡ್ಡ ಸಂಖ್ಯೆ 8 ಇದಕ್ಕಿಂತ ದೊಡ್ಡ ಸಂಖ್ಯೆ ಹಾಗಾಗಿ ನಾನು ದೊಡ್ಡ ಸಂಖ್ಯೆಯ ಕಡೆ ಎರಡು ಬಾಲ ಐದರ ಹತ್ರ ಒಂದು ಪಾಯಿಂಟ್ ಇಟ್ಟಿದ್ದೀನಿ ಓಕೆ ನೆಕ್ಸ್ಟ್ 1 ಈಸ್ 6 ಆ್ಯಂಡ್ 6 ಗೊತ್ತಾಯ್ತಲ್ಲ ಇಲ್ಲಿ ಯಾವ ಸಿಂಬಲ್ ಹಾಕಬೇಕು ಎರಡು ಕಡೆ ಸೇಮ್ ಚಿಹ್ನೆ ಇದ್ದಾಗ ಎರಡು ಕಡೆ ನಾವು ಸಮ ಸಂಖ್ಯೆಯ ಚಿಹ್ನೆ ಹಾಕಬೇಕು ಅಲ್ವಾ ಪುಟ ನೋಡಿ ಇಲ್ಲೂ 6 ಇದೆ ಇಲ್ಲೂ 6 ಇದೆ ಈಗ ನಾವು ಅಲ್ಲಿ ಯಾವ ಸಿಂಬಲ್ ಹಾಕೋಣ ವೆರಿ ಗುಡ್ ಈಕ್ವಲ್ ಗೊತ್ತಾಯ್ತಲ್ಲ ಪುಟ ನಾನು ಈ ರೀತಿ ಮಿಕ್ಸ್ ಕೊಟ್ಟಾಗ ನೀವು ಸಿಂಬಲ್ ಹಾಕಿ ಈ ಈ ನಂಬರ್ಸ್ಗೆ ನೀವು ಸಿಂಬಲ್ ಹಾಕಿ ಅಂತ ಕೊಟ್ಟಾಗ ನೀವು ದೊಡ್ಡ ಸಂಖ್ಯೆಗೆ ಯಾವ ಸಿಂಬಲ್ ಹಾಕಬೇಕು ಚಿಕ್ಕ ಸಂಖ್ಯೆಗೆ ಯಾವ ಸಿಂಬಲ್ ಹಾಕಬೇಕು ಈಕ್ವಲ್ ನಂಬರ್ಗೆ ಯಾವ ಸಿಂಬಲ್ ಹಾಕಬೇಕು ಅನ್ನೋದನ್ನು ನೋಡಿಬಿಟ್ಟು ನೀವು ಬರೀಬೇಕು ಇಲ್ಲಿ 3 ಇದೆ ಇಲ್ಲಿ 13 ಇದೆ 3 ಮತ್ತೆ 13 ಇದ್ದಾಗ ನಾವು ಯಾವ ಸಿಂಬಲ್ ಹಾಕಬೇಕು ಗ್ರೇಟರ್ ದ್ಯಾನ್ ಸಿಂಬಲ್ ಹಾಕಬೇಕು ಅಥವಾ ಸ್ಮಾಲರ್ ದ್ಯಾನ್ ಎರಡರೊಳಗೊಂದು ಇದ್ದೇ ಇರುತ್ತೆ ಈ ಚಿಕ್ಕ ಸಂಖ್ಯೆ ಯಾವ ಕಡೆ ಏನಪ್ಪ ಚಿಕ್ಕ ಸಂಖ್ಯೆ ಕಡೆ ಯಾವ ಯಾವ ರೀತಿ ಬರಬೇಕು ದೊಡ್ಡ ಸಂಖ್ಯೆ ಕಡೆ ಯಾವ ರೀತಿ ಬರಬೇಕು ಅನ್ನೋದು ತಿಳ್ಕೊಂಡಿದ್ರೆ ದೊಡ್ಡ ಸಂಖ್ಯೆ ನಾವು ಬರಿಬೋದು ಚಿಕ್ಕ ಸಂಖ್ಯೆ ನಾವು ಬರಿಬೋದು ಅಲ್ವಾ ನೋಡಿ 13 ದೊಡ್ಡ ಸಂಖ್ಯೆ ಹಾಗಾಗಿ ನಾನು 13 ಸೈಡ್ ಎರಡು ಭಾಗ ಬರುವ ಹಾಗೆ ಈ ಜಾಯಿಂಟ್ ಇಲ್ಲಿ 3 ಬರುವ ಹಾಗೆ ಬರೆದಿದ್ದೀನಿ ಅಲ್ವಾ ಹಾ ಹಾಗೆ ಇನ್ನು ಕೂಡ 12 ಆ್ಯಂಡ್ 16 ಅಂತ ಬರೆದಿದ್ದೀನಿ ಅಲ್ವಾ ಈಗ ಅಲ್ಲಿ ಯಾವ ಯಾವ ಚಿಹ್ನೆ ಹಾಕ್ತೀರ ನೀವು ಅಲ್ಲೂ ಕೂಡ ಚಿಕ್ಕ ಸಂಖ್ಯೆ ಪಾಯಿಂಟ್ ಬರುವ ಹಾಗೆ ದೊಡ್ಡ ಸಂಖ್ಯೆಗೆ ಬಾಲ ಬರುವ ಹಾಗೆ ನಾನು ಎಲ್ಲ ಮಿಕ್ಸ್ ಮಾಡಿಕೊಟ್ಟಾಗ ನಿಮಗೆ ಈಸಿ ಆಗುತ್ತೆ ಎಲ್ಲ ಮಿಕ್ಸ್ ಮಾಡಿಕೊಟ್ಟಾಗ ನೀವು ಚಿಕ್ಕ ಸಂಖ್ಯೆ ಕಡೆ ಎಲ್ಲಬಾರದು ದೊಡ್ಡ ಸಂಖ್ಯೆ ಕಡೆ ಎಲ್ಲಬಾರದು ಅಂದ್ರೆ ಸಾಕು ಅಷ್ಟು ಆದರೆ ಸಪ್ರೇಟ್ ಆಗಿ ಒಂದು ಅಷ್ಟೇ ಕೊಟ್ಟಾಗ ನಿಮಗೆ ತುಂಬ ಕನ್ಫ್ಯೂಸ್ ಆಗುತ್ತೆ ಪುಟ ಅಲ್ವಾ ಕನ್ಫ್ಯೂಸ್ ಮಾಡ್ಕೋಬೇಡಿ 12 ಮತ್ತು 16 ಇವೆರಡರಲ್ಲಿ 12 ಚಿಕ್ಕ ಸಂಖ್ಯೆ 16 ದೊಡ್ಡ ಸಂಖ್ಯೆ 12 ಚಿಕ್ಕ ಸಂಖ್ಯೆ 16 ದೊಡ್ಡ ಸಂಖ್ಯೆ ಹಾಗಾಗಿ ಅದರ ಒಂದು ಚಿಹ್ನೆಯನ್ನು ನೀವು ಹಾಕಬೇಕು ಓಕೆ ನೆಕ್ಸ್ಟ್ ಅನದರ್ ಒನ್ ಈಸ್ 18 ಆ್ಯಂಡ್ 18 ಚಿಲ್ಡ್ರನ್ಸ್ 18 ನಮ್ಮ
ಹಾಗೆ ಯಾವ ಸಂಖ್ಯೆ ಹಾಕಬೇಕು ಪುಟ್ಟ ಸಮಸಂಖ್ಯೆಯ ಚಿಹ್ನೆ ಹಾಕಬೇಕು ವೆರಿ ಗುಡ್ ಸಮಸಂಖ್ಯೆಯ ಚಿಹ್ನೆ ಹಾಕಿದ್ರೆ ಅವಾಗ ಎರಡು ಈಕ್ವಲ್ ಆಗ್ತದೆ ಇಲ್ಲೂ 18 ಇದೆ ಇಲ್ಲೂ 18 ಇದೆ ಎರಡು ಸೈಡ್ 18 ಇರೋದ್ರಿಂದ ನೀವು ಅಲ್ಲಿ ಸಮಸಂಖ್ಯೆಯ ಚಿಹ್ನೆ ಹಾಕಬೇಕು ಅಲ್ವಾ ಇಲ್ಲಿ ನೋಡಿ 16 13 16 and 13 ಅದರಲ್ಲಿ ನೋಡಿ 16 ಮತ್ತು 13 ಅಲ್ಲಿ ಯಾವುದು ಗ್ರೇಟರ್ ಸ್ಮಾಲರ್ ಆರ್ ಈಕ್ವಲ್ ನಾಟ್ ಈಕ್ವಲ್ ಅಲ್ಲಿ ನಾನು ಈಕ್ವಲ್ ಬರ್ದಿಲ್ಲ ಅಲ್ಲಿ ನಾನು ಈಕ್ವಲ್ ಬರ್ದಿಲ್ಲ ಬಟ್ ನಾನು ಇಲ್ಲಿ ದೊಡ್ಡ ಸಂಖ್ಯೆಗೆ ಅಥವಾ ಚಿಕ್ಕ ಸಂಖ್ಯೆಗೆ ಗ್ರೇಟರ್ ದ್ಯಾನ್ ಬೇಕು ಸ್ಮಾಲರ್ ದ್ಯಾನ್ ಎರಡರೊಳಗೆ ಒಂದು ನಾವು ಸಿಂಬಲ್ ಅಲ್ಲಿ ಹಾಕಲೇಬೇಕು ನೋಡಿ 16 ದೊಡ್ಡದು ತಾನೆ 16 ಅಂದ್ರೆ ಈ ರೀತಿ ಎರಡು ಭಾಗ ಬಂತು 13 ಎಷ್ಟೇ ದೊಡ್ಡ ಸಂಖ್ಯೆ ಇದ್ರೂ ಅದಕ್ಕಿಂತ ದೊಡ್ಡ ಸಂಖ್ಯೆ ಇನ್ನೊಂದು ಇದೆ ಇರುತ್ತೆ ಈಗ 16 ಗಿಂತ ದೊಡ್ಡ ಸಂಖ್ಯೆ ಇನ್ನೂ ಇದಾವಲ್ಲ 17 18 19 20 ಆ ರೀತಿ ಬಟ್ ಒಂದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದೂ ಇಲ್ಲ ಓಕೆ ಅದನ್ನ ಇಟ್ಕೊಳ್ಳಿ ಒಂದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದೂ ಇಲ್ಲ ಒಂದು ಮಾತ್ರ ಅತಿ ಚಿಕ್ಕ ಸಂಖ್ಯೆ ಹಾಗಾಗಿ ನೀವು ಚಿಕ್ಕ ಸಂಖ್ಯೆಗೆ ಯಾವ ಸಿಂಬಲ್ ಹಾಕಬೇಕು ದೊಡ್ಡ ಸಂಖ್ಯೆಗೆ ಯಾವ ಸಿಂಬಲ್ ಹಾಕಬೇಕು ಸಮ ಸಂಖ್ಯೆಗೆ ಯಾವ ಚಿಹ್ನೆ ಹಾಕಬೇಕು ಅನ್ನೋದನ್ನ ನಾನು ನಿಮಗೆ ಕಳೆದ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ ಬಟ್ ಸುಮಾರು ಜನ ರಿಯಾಕ್ಷನ್ ಮಾಡ್ತಾ ಇಲ್ಲ ಹೋಮ್ವರ್ಕ್ ಮಾಡ್ತಾ ಇಲ್ಲ ಅದು ಮೇನ್ ಇಂಪಾರ್ಟೆಂಟ್ ನಮಗೆ ನಾವಿಷ್ಟು ಕಷ್ಟಪಟ್ಟು ನೀವು ಕಲಿಯಿರಿ ಅಂತ ಹೇಳಿದಾಗ ನೀವು ಹೋಮ್ವರ್ಕ್ ಮಾಡ್ತಾ ಇಲ್ಲ ಬಿಟ್ಟ ಪ್ಲೀಸ್ ಹೋಮ್ವರ್ಕ್ ಮಾಡಿ ಡೈಲಿ ಹೋಮ್ವರ್ಕ್ ಕಳಿಸ್ರಿ ಸಿಂಗಲ್ ಲೈನಲ್ಲೇ ಬರೀರಿ ಮ್ಯಾಥ್ಸ್ ನಿಮಗೆ ನೆಕ್ಸ್ಟ್ ಇಯರ್ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಹೋಗೋಲ್ವಾ ನಿಮಗೆ ಬರೀಲಿಕ್ಕೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ನಿಮಗೂ ತೊಂದರೆ ಆಗುತ್ತೆ ಆ ಉದ್ದೇಶದಿಂದ ನಾವು ಹೇಳ್ಕೊಡ್ತಾ ಇರೋದು ಇವನ್ನೆಲ್ಲ ಹೋಮ್ವರ್ಕ್ ನೀವು ಡೈಲಿ ಹೋಮ್ವರ್ಕ್ ಮಾಡಬೇಕು ಡೈಲಿ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ಬೇಕು ನಾನು ಬರ್ದೆ ನಾನು ಬ್ಯಾಗಲ್ಲಿ ಇಟ್ಟಿನಿ ಮನೇಲಿ ಐತಿ ಅಂತಲೇ ಹೇಳಬಾರ್ದು ಯಾಕಂದರೆ ಎಲ್ಲರೂ ಗ್ರೂಪಲ್ಲಿ ಇದ್ದೀರಾ ಎಲ್ಲರೂ ಹೋಮ್ವರ್ಕ್ ಮಾಡ್ತಿರಲ್ಲ ಪುಟ್ಟ ನೀವೆಲ್ಲ ಜಾಣ ಮಕ್ಕಳಲ್ವಾ ನೀವೆಲ್ಲ ಮುದ್ದು ಮಕ್ಕಳಲ್ವಾ ಇನ್ನು ಡೈಲಿ ಹೋಮ್ವರ್ಕ್ ಮಾಡ್ತಿರಲ್ಲ ನೋಡಿ ಎಲ್ಲ ಮ್ಯಾಮ್ ನಿಮಗೆ ಡೈಲಿ ಹೋಮ್ವರ್ಕ್ ಕೊಡ್ತಾರೆ ಹಾಡು ಹೇಳ್ಕೊಡ್ತಾರೆ ದೇಶಭಕ್ತಿ ಗೀತೆ ಹೇಳ್ಕೊಡ್ತಾರೆ ಕಗ್ಗ ಹೇಳ್ಕೊಡ್ತಾರೆ ವಚನ ಹೇಳ್ಕೊಡ್ತಾರೆ ಅಮೃತ ಬಿಂದು ಅಮೃತ ವಚನ ಮತ್ತು ಕತೆ ಹೇಳ್ತಾ ಇದ್ದಾರೆ ಇವಾಗಲೇ ಅಲ್ವಾ ಕತೆ ನೀವು ಯಾರು ತುಂಬ ಚೆನ್ನಾಗಿ ಕತೆ ಹೇಳಿಬಿಟ್ಟು ನಮಗೆ ಸೆಂಡ್ ಮಾಡ್ತೀರಾ ಯಾರಿಗೆ ತುಂಬ ಚೆನ್ನಾಗಿ ಕತೆ ಹೇಳಕ್ಕೆ ಬರುತ್ತೆ ಯಾರಿಗೆ ಹಾಡು ಹೇಳಕ್ಕೆ ಬರುತ್ತೆ ಈಗ ನಾವೆಲ್ಲ ಹೇಳ್ಕೊಟ್ಟಿದ್ದೀವಲ್ಲ ಕತೆ ಮತ್ತು ದೇಶಭಕ್ತಿ ಗೀತೆ ಹಾಡು ಗಣಪತಿ ಹಾಡು ಪುಟಾಣಿ ಹಾಡು ಕುದುರೆ ಹಾಡು ಎಲ್ಲ ಹೇಳ್ಕೊಟ್ಟಿದ್ದೀವಲ್ಲ ಅವೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು ಹೇಳಬೇಕು ಪದೇ ಪದೇ ಆ ಮ್ಯಾಮ್ ಕಲಿಸಿರೋದನ್ನ ವಿಡಿಯೋಸ್ನ ನೀವು ಪದೇ ಪದೇ ನೋಡಬೇಕು ಅದನ್ನು ಕಲಿಯಬೇಕು ಆಮೇಲೆ ನೀವು ಕಲಿತು ಅದನ್ನು ಹೇಳಿ ರೆಕಾರ್ಡ್ ಮಾಡಿ ವಾಪಸ್ ನಮ್ಗೆ ಕಳಿಸ್ಬೇಕು ಶಾಲೆಯಲ್ಲಿ ಇದ್ದಿದ್ರೆ ಹೇಳ್ತಿದ್ರಿ ಅಲ್ವಾ ನೀವೆಲ್ಲ ಹೇಳ್ಕೊಟ್ಟಾಗ ಎಲ್ಲ ಹೇಳ್ತಿದ್ರಿ ಎಲ್ಲ ಕಲಿತಿದ್ರಿ ಎಲ್ಲ ಮಾಡ್ತಿದ್ರಿ ಬಟ್ ಇವಾಗ ಎಲ್ರಿಗೂ ಬರೋಕ್ಕಾಗಲ್ಲ ನಿಮಗೆ ಹಾಗಾಗಿ ನಾವು ವಿಡಿಯೋಸ್ ಮಾಡಿ ಕಳಿಸ್ತಾ ಇದ್ದೀವಿ ಎಲ್ಲರೂ ಕಲಿತಿರಲ್ವಾ ಇಲ್ಲ ಹೇಳ್ತಿರಲ್ವಾ ನೀವೆಲ್ಲ ಜಾಣ ಮಕ್ಕಳಲ್ವಾ ನೀವೆಲ್ಲ ಮುದ್ದು ಮಕ್ಕಳಲ್ಲ ಎಲ್ಲ ಮ್ಯಾಮ್ ಕೊಡೋದ್ರೆ ಎಲ್ಲ ಹೋಮ್ವರ್ಕನ್ನು ನೀವು ಮಾಡಬೇಕು ಎಲ್ಲ ವಿಡಿಯೋಸನ್ನು ಕೂಡ ನೀವು ನೋಡಬೇಕು ಓಕೆ ಥ್ಯಾಂಕ್ ಯು ಚಿಲ್ಡ್ರನ್ಸ್